ಏಕಾಏಕಿ ಚಲಿಸ್ತಾ ಇದ್ದಂತಹ ಬಸ್ ಪಲ್ಟಿಯಾಗಿದೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಹಡಗಿನಾಳ ಗ್ರಾಮದ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಡಗಿನಾಳ ಗ್ರಾಮದಿಂದ ಮುಖಿಹಾಳ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯ ಮಾರ್ಗದ ಮಧ್ಯದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಏಕಾಏಕಿ ಚಲಿಸ್ತಾ ಇದ್ದಂತಹ ಬಸ್ ಪಲ್ಟಿಯಾಗಿದೆ. ಆದರೆ ಈ ಒಂದು ಘಟನೆಯಲ್ಲಿ ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಯಾವುದೇ ಪ್ರಯಾಣಿಕರಿಗೆ ಪ್ರಾಣಾಪಾಯವಿಲ್ಲದೆ ಸುರಕ್ಷಿತವಾಗಿದ್ದಾರೆ. ಇನ್ನು ಚಲಿಸ್ತಾ ಇದ್ದಂತಹ ಬಸ್ ಏಕಾಏಕಿ ರಸ್ತೆಯ ಬದಿಯಿಂದ ಜಮೀನಿನಲ್ಲಿ ಉರುಳು ಬಿದ್ದಿದೆ. ಮುಂಬರುವ ವಾಹನಕ್ಕೆ ಬಸ್ ಸೈಡ್ ನೀಡುವಾಗ ಏಕಾಏಕಿ ಬಸ್ ಆಯ ತಪ್ಪಿ ಪಲ್ಟಿಯಾಗಿದೆ. ಇನ್ನು ರಸ್ತೆ ಕಾಮಗಾರಿ ಕೂಡ ಪೂರ್ಣ ಮಾಡಿರಲಿಲ್ಲ. ಈ ಹಿನ್ನೆಲೆ ಬಸ್ ಜಮೀನಿಗೆ ಉರುಳು ಬಿದ್ದಿದೆ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಸಂಬಂಧ ತಾಳಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ದೋಣಿ ಬಂದಾದ್ರೆ ಈ ಕಡೆ ಬಂದಿದ್ರೆ ಗಾಡಿ ಬರ್ ಸೈಡ್ ತಗೊಂಡಿರ ಎಕ್ದಮ್ ಕಟ್ ಮಾಡಿ ಕಟ್ಟಾಗ ಮ್ಯಾಲ ತಗೊಂಡ್ರ ಮ್ಯಾಕ್ರೆ ಬರ ಸಮಯ.